ಕೆಲಸ ಎಲ್ಲ ಎದಿನಾಗ ಏರೀದಿ ನಿನ್ನ ಚಿಂತ್ಯಾಗ ಇರುತ್ತೆ ನಾಗಲೆಲ್ಲ. ಹಲೋ ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಬಂದುಬಿಟ್ಟು ಎಲೆಕ್ಟ್ ಮಷಿನ್ದಲ್ಲಿ ಮಾಡಿದ್ದೀನಿ, 3D ಎಫೆಕ್ಟ್ ವಿಡಿಯೋ ಇರುತ್ತೆ. ಹೀಗೆ ಈ ಥರ ವಿಡಿಯೋನ ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಕೋಬಾರ್ದು. ಅದು ಯಾವ ಥರ ಅಂತಂದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಅಲ್ಲಿಂದ ನೀವು ಜಾಯ್ನ್ ಆದ ನಂತರ ವಿಡಿಯೋನ ನೋಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕು, ಒಂದು ಸಾಂಗ್ಸ್ ಲಿಂಕು ಕೊಟ್ಟಿರ್ತೀನಿ. ಅವೆರಡನ್ನು ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಂಟರ್ಫೇಸ್ ಈ ಥರ ಇರುತ್ತಲ್ಲ, ಇಲ್ಲಿ ಎಲೆಕ್ಟ್ ಮಷಿನ್ ಫುಲ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಸರ್ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ಅಂತ ಬಂದಿದೆ, ಓಪನ್ ಅದು ಡೈರೆಕ್ಟಾಗಿ ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಕೈನ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ, ಅಲ್ಲಿ ಲೋಗೋ ಹತ್ರ ನಿಮ್ಮ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಇದಕ್ಕೆ ಸಾಂಗ್ಸು ಲಿರಿಕ್ಸ್ ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಥರ ಮೇಲೆ ಇಲ್ಲಿ ಲಿರಿಕ್ಸ್ ಲಿಂಕ್ ಅಂತ ಇದೆಯಲ್ಲ, ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಕೂಡ ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣಿಸ್ತಿದೆ ಮೇಲೆ, ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಲಿರಿಕ್ಸು ಎಲ್ಲ ನಾನು ಟೈಪ್ ಮಾಡಿ ಕೊಟ್ಟಿರ್ತೀನಿ, ನೀವು ಈಸಿಯಾಗಿ ಅಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತು ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಎಂಟು ಲಿರಿಕ್ಸ್ ಅಂತ ಇದೆಯಲ್ಲ, ಎಂಟು ಲಿರಿಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಎಂಟು ಲಿರಿಕ್ಸ್ ಅಂತ ಇದೆಯಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಲಿರಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ ನಿಮಗೆ. ಈಗ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು ನೀವು. ನಿಮ್ಮ ಫೋಟೋನ ಹಾಕೋದು ಯಾವ ಥರ ಅಂತಂದರೆ, ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಅದ್ರ ಲೋಗೋ ಮೇಲೆ ಕ್ಲಿಕ್ ಮಾಡಿ ಕಲರ್ನ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಒಂದು ಭಾಳ ನಿಪ್ಪಿನೊಳಗೆ ಫೋಟೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಮುಂದೆ ಸೇವ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ನ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಮುಂದೆ ಸೇವ್ ಮಾಡಿ ಈಗ ಫೋಟೋ ಎಂಡ್ವರೆಗೂ ಎಷ್ಟು ಫೋಟೋ ಇರುತ್ತೋ ಅಷ್ಟು ಫೋಟೋನ ರಿಪ್ಲೇಸ್ ಮಾಡ್ಕೊತ ಹೋಗ್ಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ನ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಮುಂದೆ ಸೇವ್ ಮಾಡಿ ಇಲ್ಲಿ ಇನ್ನೊಂದು ಫೋಟೋ ಕಾಣಿಸ್ತಿದೆ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸೇವ್ ಮಾಡಿ ಇಲ್ಲಿ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಲೋಗೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಈ ಕ್ಯಾಮ್ರಾ ಐಕಾನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಚೆನ್ನಾಗಿ ಬಂದಿದೆಯಲ್ಲ ಅಂತಂದು ಕ್ಲಾರಿಟಿ ಗೊತ್ತಾಗುತ್ತೆ. ಸರ್ ಆನ್ ಮಾಡ್ಕೊಂಡು ಈ ಥರ ನೋಡ್ಕೊಳ್ಳಿ. ನೋಡ್ಕೊಂಡು ನಂತರ ಈ ವಿಡಿಯೋನ ಸೇವ್ ಮಾಡ್ಕೋಬೇಕು. ಅದು ಯಾವ ಥರ ಬಂದಿದೆ ಅಂತ ಒಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಬಂದಿರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರೋ ಮಾರ್ಕ್ ಮೇಲೆ ಮತ್ತು ಆರೋ ಮಾರ್ಕ್ ಮೇಲೆ ಇಲ್ಲಿ 1080 ಫುಲ್ HD ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಫುಲ್ HD ಆಗಿ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳಿಗಾಗಿ.